ಹೃದಯದ ಮತ್ತೆ ಇದು ಮೌಢ್ಯದ ನಾವರಣ ಮಾತಿಗೆ ಮನಸ್ಸಿಲ್ವೆ ಅಕ್ಕ, ನನಗೆ ಹೇಳ್ಕೊಳಕ್ಕಿದೆ. ಮರ್ಗಟ್ ಹೋಗಿದ್ದೀನಿ. ಭಾವಗಳೆಲ್ಲ ಸತ್ತಿವೆ, ಪ್ರಯೋಜನ ಆಗಲ್ಲ, ಹೋಗು. ಮುಕುಂದಂಗೆ ಹೇಳಿ ಬಂದಿದ್ದೀನಿ, ನನ್ನ ಅಕ್ಕ ನನ್ನ ಸುಖಾನ ಕಿತ್ಕೊಳ್ಳಲ್ಲ ಅಂತ. ಹೇಳ್ಕೋತೀನಿ, ಕೇಳಿಸ್ಕೋ. ನಿರ್ಧಾರಗಳೇನಿದ್ರು ನಿಂದೆ. ಪರಿಸ್ಥಿತಿ ಚರ್ಚೆ ಬೇಡ. ನಾನು ಏನು ಮಾಡಬೇಕು ಹೇಳು. ಅಂದರೆ? ನಿನ್ನ ಮನೆ ಅಂದೆ, ಅವನು ಕೊಟ್ಟ. ತಿಂಗಳಿಗಿಷ್ಟು ಅಂತೀಯ, ಅದು ಕೊಡಬಹುದೇನೋ. ಮತ್ತೆ ಸಾಲದು ಅಂತೀಯ, ಅವನು ಹೆಚ್ಚಿಸ್ಬಹುದು. ಈ ಎಲ್ಲ ಸನ್ನಿವೇಶಗಳಲ್ಲಿ ನಾನು ಹೇಗೆ ಪ್ರತಿಕ್ರಿಯಿಸ್ಬೇಕು? ನನಗೇನು ಗೊತ್ತು? ನನ್ನ ಅಪ್ಪಣೆಯಿಂದಾದ ನಿರ್ಧಾರಗಳಲ್ಲ. ನನ್ನ ಸುಖ ಏನಿದೆ ಅದನ್ನು ನೋಡ್ತೀನಿ. ನೀನು ಪರಕೀಯಳಾಗಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ ಅಕ್ಕ. ನೀನು ನನಗೆ ಅಕ್ಕ. ಮುಕುಂದಂಗೆ ನಿನ್ನಿಂದ ತೊಂದರೆ ಆದ್ರೆ ಅವನು ನನ್ನ ದ್ವೇಷಿಸ್ತಾನೆ. ನಾನು ನಿನ್ನ ತಂಗಿ, ನನ್ನಲ್ಲಿ ನಿನ್ನ ನೋಡ್ತಾನೆ. ಬದುಕು ನನಗೆ ನರಕವಾಗತ್ತೆ ಕಣೆ. ತಪ್ಪು ಮಾಡಿದ್ದಿ, ಅನುಭವಿಸು, ಕ್ಷಮಿಸು. ಆ ಔದಾರ್ಯ ನನ್ನಲ್ಲಿಲ್ಲ. ಏನ್ ಮಾಡ್ತೀಯ? ಏನ್ ಮಾಡ್ಲಿ? ಅಂದ್ ಹೋಗೆ, ಜಗಳ ಆಡು, ಬೈಯೋದಾದ್ರೆ ಬೈದ್ ಬಿಡು. ರೋಷ ಕಕ್ಕೋದಾದ್ರೆ ನನ್ನ ಅಭ್ಯಂತರವೇನಿಲ್ಲ. ಇಲ್ಲ ಅಕ್ಕ. ನಾಟಕ ಆಡಬೇಡ. ಇಷ್ಟು ಸಂಯಮ ನಿನಗೆಲ್ಲಿದೆ? ಕೆಟ್ಟ ಮಾತು ಮನಸ್ಸಲ್ಲಿದೆ, ಕಕ್ಕು. ಸರಿ, ಹೋಗು ಅಕ್ಕ. ಸುದ್ದಿ ಬಂದಿದೆ, ಒಳ್ಳೇದ ಕೆಟ್ಟದ ನೀನೇ ಹೇಳಬೇಕು. ಏನು? ಆರೋಗ್ಯ ಸರಿ ಇರಲಿಲ್ಲ, ಡಾಕ್ಟರ್ ಹತ್ರ ಹೋಗಿದ್ದೆ. ಇಟ್ ಅಪಿಯರ್ಸ್ ಐ ಆಮ್ ಎಕ್ಸ್ಪೆಕ್ಟಿಂಗ್. ಏನ? ಏನಿಲ್ಲ, ಇಟ್ಸ್ ಅ ರೊಟೀನ್. ಎಲ್ಲರ ಬದುಕಿನಲ್ಲೂ ಮದುವೆ ಆದ್ಮೇಲೆ ಏನಾಗತ್ತೆ ಅದೇ. ನಾನು ತಾಯಿ ಆಗ್ತಾ ಇದ್ದೀನಂತೆ. ಡಾಕ್ಟರ್ ಎಕ್ಸೈಟ್ ಆಗಿದ್ರು. ಶಿ ಕಂಗ್ರಾಚುಲೇಟೆಡ್ ಮೀ. Thank you.
ಇದು ನನ್ನ ಈಗಿನ ಪರಿಸ್ಥಿತಿನಲ್ಲಿ ಸಂತೋಷದ ವಿಷಯನ ದುಃಖದ ವಿಷಯನ ಮುಕುಂದಂಗೆ ಹೇಳಲಿಲ್ಲ. ಏನ್ ಮಾಡ್ಲಿ, ಅಮ್ಮ ಇದ್ದಿದ್ರೆ ಅವಳನ್ನ ಕೇಳ್ತಿದ್ದೆ. ಏನ್ ಮಾಡ್ಲೆ, ನೀನು ಮುಕುಂದಂಗೆ ಬಿಡುಗಡೆ ಕೊಡದಿದ್ರೆ ಅವನು ನನ್ನ ಶಿಕ್ಷಿಸ್ತಾನೆ. ಏನ್ ಮಾಡ್ಲೆ, ದ್ವೇಷಿಸೋ ಗಂಡನೊಟ್ಟಿಗಿನ ಸುಖವಿಲ್ಲದೆ ಇರೋ ಬದುಕಿನಲ್ಲಿ ಮಕ್ಕಳು ಅಪರಾಧ ಕಣೆ. ಏನ್ ಮಾಡ್ಲಿ, ಆದ್ರೆ ನನಗಿದು ಬೇಕೆ. ಏನ್ ಮಾಡ್ಲಿ, ಆಯ್ತು ಹೋಗೆ ಮುಕುಂದಂಗೆ, ನಾನಿನ್ನು ಸಮಸ್ಯೆ ಆಗಲ್ಲ. ಅಪ್ಪ ಒಬ್ಬರೇ ಆಗಿದ್ದಾರೆ, ಅವರ ಜವಾಬ್ದಾರಿ ತಗೋ. ಅದೇನು ಅಂತ ರಕ್ತ ಹಂಚ್ಕೊಂಡು ಹುಟ್ಟಿದ್ಯೋ? ಬಾಲ್ಯದಲ್ಲಿ ಅಮ್ಮ ಬಿಸಿ, ನಿನ್ನ ಎತ್ತೆ ಆಡ್ಸೋದ್ರಲ್ಲಿ ನನ್ನ ಬಾಲ್ಯ ಸತ್ತೋಯ್ತು. ವಯಸ್ಸಿನಲ್ಲಿ ಒಂದು ಸಂಸಾರ ಅಂತ ಆಗಿತ್ತು, ಬಂದೆ ಅದನ್ನು ಕಿತ್ಕೊಂಡೆ. ಎಲ್ಲ ಕಳೆದುಳ್ದದ್ದು ದ್ವೇಷ ಒಂದೇ, ಅದನ್ನ ತೀರಿಸ್ಕೊಳ್ಳೋ ಸುಖದಲ್ಲಿದ್ದೆ. ಈಗ ಅದನ್ನು ಕಿತ್ಕೋತಿದೀಯ. ಮತ್ತೆ ನಾನು ಒಂಟಿ ಆಗೋದ್ಮೇಲೆ ಇನ್ನೂ ಬಹಳ ವರ್ಷಗಳನ್ನ ಕಳಿಬೇಕು. ಹಸಿವು ಸತ್ತಿಲ್ಲ, ದಾಹ ತೀರಿಲ್ಲ, ಕಣ್ಣು ಬಿಟ್ರೆ ಬದುಕು ಭಯ ಹುಟ್ಟಿಸತ್ತೆ, ಮುಚ್ಚಿದ್ರೆ ಕನಸಿನ ಭಯ ಕಾಡತ್ತೆ. ಹೆಣ್ಣಿನ ಬದುಕು ಕಷ್ಟ ಕಣೆ. ಎಲ್ಲ ಗಂಡಿನ ಮೂಲಕನೇ ಆಗ್ಬೇಕು. ಇದಲ್ಲೇ ದಾಸ್ಯ, ದರಿದ್ರ. ಮಲಗು,
ನೀನು ಎಚ್ಚರವಾಗಿ ಕೂತಿದ್ದಾಗ ನಾನು ಹೆಂಡತಿ ಅನ್ನಿಸ್ಕೊಂಡವಳು ಹೋಗಿ ಮಲಗೋದು ಹೇಗೆ ಹೇಳು. ಗೊತ್ತಾಯ್ತು, ಮನೆಗೆ ಹೋಗೋದಾದ್ರೆ ಹೋಗು, ನನಗೆ ಅಭ್ಯಾಸವಾಗಿದೆ, ನಾನು ಇರ್ತೀನಿ. ಒಬ್ಳೇ ಆಗ್ತೀಯಾ? ಇಷ್ಟು ದಿನ ಯಾರಿದ್ರು? ಜೊತೆಗೊಬ್ಬರಿದ್ರೆ ವಾಸಿ ಅಲ್ವಾ? ಅಜ್ಜ ಈ ಪರಿಸ್ಥಿತಿಯಲ್ಲಿದ್ದಾರೆ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಒಬ್ರಿಗಿಂತ ಇಬ್ಬರಿದ್ರೆ ವಾಸಿ ಅಲ್ವಾ? ಇಷ್ಟು ದಿನ ಯಾರಿದ್ರಿ? ಯಾವಾಗ ಏನಾಗುತ್ತೋ ಅಂತ ಗೊತ್ತಿಲ್ಲ ಅಂತೀಯ. ಈ ಪರಿಸ್ಥಿತಿ ಇನ್ನು ಸುಧಾರಿಸೋದಿಲ್ವೇ? ಆದರೆ ಇನ್ನೊಂದೇ, ಅದು ಕೊನೆ. ಯಾರಿದ್ದು ಏನು ಮಾಡೋಕ್ಕಾಗತ್ತೆ? ವಿಚಿತ್ರ ಅನ್ನಿಸ್ಬಹುದು, ಈ ಪರಿಸ್ಥಿತಿಲಿ ಒಂಟಿನೇ ಇದ್ರೆ ಸುಖ ಕಣೆ, ಯಾರಾದರೂ ಇದ್ರಲ್ಲ. ಇಲ್ಲೇ ಕೂತು ತೂಕಡಿಸ್ತೀಯ, ಮಲಗಲ್ಲ. ಅರ್ಧ ಗಂಟೆಗೆ ಒಂದ್ಸತಿ ಹೋಗಿ ನೋಡ್ತೀಯ. ದಿನ ಎರಡು ದಿನ ಇದನ್ನು ಮಾಡಬಹುದೇ? ನಾನು ದಿನ ಇರೋಳು, ನಿದ್ದೆ ಕೆಟ್ಟು ಮಾಡಕ್ಕಾಗತ್ತಾ? ಹೋಗು ಮಲಗು. ನೀನು ಎಚ್ಚರವಾಗಿ ಕೂತಿದ್ದಾಗ ನಾನು ಹೆಂಡತಿ ಅನ್ನಿಸ್ಕೊಂಡವಳು ಹೋಗಿ ಮಲಗೋದು ಹೇಗೆ ಹೇಳು. ನೀನೇ ನಂದ್ಕೋತೀಯೋ ಅಂತ ನಾನು ಕೂತಿರ್ಬೇಕಾಗತ್ತೆ. ನೀನು ಹೋದ್ರೆ ನನಗೆ ನೆಮ್ಮದಿ, ನಿದ್ದೆ ಮಾಡಬಹುದು. ಸತ್ಯ ಅಲ್ವಾ? ಅರ್ಥವೇ ಆಗಿರ್ಲಿಲ್ಲ. ಗಂಡನಿಗೆ ವಯಸ್ಸಾಗಿ ಕಾಯಿಲೆ ಬಂದು ಉಳ್ಕೊಂಡ್ರೆ ಹೆಂಡತಿಗೆ ನರಕ ಕಣೆ. ಅವ್ರ ಕೈಲಿ ಏನು ಆಗಲ್ಲ, ನಾವೇ ಎಲ್ಲ ಮಾಡಬೇಕು. ಮಕ್ಕಳು ಮರಿ ಬರುತ್ತವೆ, 100 ಪ್ರಶ್ನೆ ಕೇಳುತ್ತವೆ, 100 ಸಲಹೆ ಕೊಡುತ್ತವೆ. ಕಷ್ಟ. ಬಂದ ನೆಂಟರೂ ಸುಮ್ಮನಿರಲ್ಲ, ಅವರ ಸಲಹೆಗಳು ಬರುತ್ತವೆ. ಆಡೋ ಹಾಗೂ ಇಲ್ಲ, ಅನುಭವಿಸೋ ಹಾಗೂ ಇಲ್ಲ. ಅಪ್ಪ ಸತ್ತಾಗಿನ ಪರಿಸ್ಥಿತಿ ನೆನಪಿದೆ ನನಗೆ. ಮನುಷ್ಯ ಸತ್ತದ್ದು ಸಂಜೆಗೆ, ಮಿಕ್ಕೆಲ್ಲ ನೆಂಟರು ಬರಬೇಕು ಅಂತಂದರೆ ಮಾರನೇ ಸಂಜೆ. ಅಲ್ಲಿಗೆ 24 ಗಂಟೆ ಇಟ್ಟದ್ದು. ಅದರಲ್ಲಿ ಏನು ಸಮಸ್ಯೆ? ಅಪ್ಪ ಹೋದರು, ಅಮ್ಮನ ಕರ್ಕೊಂಡು ಹೋಗಿ ಎದುರಿಗೆ ಕೂರಿಸಿದ್ರು, ತಲೆಗೊಂದು ಮಾತಾಡಿದರು. ಇಷ್ಟು ವರ್ಷ ಜೊತೆಲೇ ಬಾಳಿ ಬದುಕಿದ ವಸ್ತು ಇಲ್ಲ, ಪಾಪ ಆಕೆ ಅಲ್ಲೇ ಕೂತಿರ್ಲಿ, ತಗೊಂಡು ಹೋಗೋವರೆಗಾದ್ರೂ ಜೊತೆಲಿರ್ಲಿ. ಏನು ಜೊತೆನೆ ಹೆಣ, ಅಮ್ಮ ಹೇಗೆ ಪ್ರತಿಕ್ರಿಯಿಸಬೇಕು ಹೇಳು? ಎದ್ದು ಹೋದ್ರೆ ಜನ ಏನು ಅಂದ್ಕೋತಾರೋ ಅಂತ ಜೊತೆಗೆ ಕೂತಿರ್ಬೇಕು. ಕರ್ಮ ಅಲ್ವಾ? ಅಷ್ಟಕ್ಕೆ ಮುಗಿಯಲ್ಲ,
ಬರ್ತಾರೆ, ನೋಡ್ತಾರೆ, ಕಳೆ ಹಾಗೇ ಇದೆ ಅಂತಾರೆ. ಮನುಷ್ಯ ಕಾಯಿಲೆ ಬಿದ್ದು ಹಾಸಿಗೆ ಹಿಡಿದು ವರ್ಷಗಳೇ ಕಳೆದಿರುತ್ತೆ. ಏನಿರುತ್ತೆ ಕಳೆ? ಕಾಯಿಲೆ ಕಳೆ. ಜೀವ ಹೋಗಿದೆ ಅಂತಲೇ ಅನ್ಸಲ್ಲ, ಎದ್ದು ಬರೋ ಹಾಗಿದೆ. ಆ ಮನುಷ್ಯ ಹಾಸಿಗೆ ಬಿಟ್ಟಿದ್ದು ವರ್ಷಗಳೇ ಆಗಿರುತ್ತೆ. ಇನ್ಯಾರೋ ಬಂದು ಕೇಳ್ತಾರೆ, ಏನಾಗಿತ್ತು, ಹೇಗ್ ಹೋದ್ರು, ಏನ್ ಹೇಳ್ತೀಯ, ಏನಾಗಿತ್ತು ಅಂತ ಡಾಕ್ಟರ್ಸ್ಗೆ ಗೊತ್ತಾಗಿರಲ್ಲ. ಇನ್ನು ಪ್ರಾಣ ಹೇಗೆ ಹೋಯ್ತು ಅಂತಂದ್ರೆ ಯಾರಿಗೆ ಗೊತ್ತಿರುತ್ತೆ? ಮೆಚ್ಚಬೇಕು ಅಜ್ಜಿ ನಿನ್ನ. ಅಲ್ಲಿಗೆ ಮುಗಿಯಲ್ಲ, ಇಲ್ಲಿ ಕೇಳು. ಯಾರೋ ಬರ್ತಾರೆ, ಕೂರ್ತಾರೆ, ಅವ್ರಿಗೆ ಸೆಖೆ ಆಗುತ್ತೆ. ಸತ್ತವನ್ ನೋಡಿ ಲೊಚ್ಚುಗುಟ್ತಾ ಸೆಖೆ, ಒಂದು ಫ್ಯಾನ್ ತರಿಸಿ ಹೆಣಕ್ಕೆ ಗಾಳಿ ಹಾಕ್ತಾರೆ. ಹಾಕ್ಲಿ ಬಿಡು ಪೆದ್ರು. ಅದು ಸರಿನೇ, ಅಮ್ಮನ ಪರಿಸ್ಥಿತಿ ಹೇಳು, ನಗು ಬರಲ್ವಾ? ನಕ್ರೆ ತಪ್ಪು ತಿಳ್ಕೊತಾರೆ, ಗಂಡ ಸತ್ತಿದ್ದಾನೆ, ಹೆಂಡತಿ ನಗ್ತಾಳೆ ಅಂತ. ಇಷ್ಟೆಲ್ಲ ಹೇಳಿದೀಯ, ನಿನಗೆ ಆ ಪರಿಸ್ಥಿತಿ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಹೆಣ ಮಲಗಿಸಿರ್ತಾರೆ, ಕಾಯಿಲೆ ಬಂದು ಸತ್ತದ್ದು. ಮೂಗು ಬಾಯಲ್ಲಿ ನೀರಿರುತ್ತೆ. ಅದು ಸರಿನೇ, ಅಮ್ಮನ ಪರಿಸ್ಥಿತಿ ಹೇಳು, ನಗು ಬರಲ್ವಾ? ನಕ್ರೆ ತಪ್ಪು ತಿಳ್ಕೊತಾರೆ, ಗಂಡ ಸತ್ತಿದ್ದಾನೆ, ಹೆಂಡತಿ ನಗ್ತಾಳೆ ಅಂತ. ಅಷ್ಟಕ್ಕೆ ಮುಗಿಯಲ್ವೇ, ಕೊನೆಗೊಂದು ಕ್ರಿಯೆ ಇದೆ. ಎಲ್ಲ ಬಾಯಿಗೆ ಅಕ್ಕಿ ಕಾಳು ಹಾಕ್ತಾರೆ, ಕೊನೆಯದು ಹೆಂಡತಿ ಸರದಿ. ಎಲ್ಲ ಎಷ್ಟು ಕುತೂಹಲದಿಂದ ನೋಡ್ತಿರ್ತಾರೆ ಗೊತ್ತಾ, ಹೆಂಡತಿ ಹೇಗೆ ಪ್ರತಿಕ್ರಿಯಿಸ್ತಾಳೆ ಅಂತ. ನೋಡ್ಲಿ ಬಿಡು. ಕಷ್ಟ ಕಣೆ, ದುಃಖ ಅಷ್ಟು ಕಾಡತ್ತೋ ಇಲ್ವೋ, ಕುಸಿಬೇಕು. ಜನ ಕೆಟ್ಟೋಗಿದ್ದಾರೆ, ಯಾವುದಕ್ಕೂ ಸ್ವಾಭಾವಿಕವಾಗಿ ಪ್ರತಿಕ್ರಿಯಿಸೋದೇ ಇಲ್ಲ. ಯಾರನ್ನು ಸ್ವಾಭಾವಿಕವಾಗಿ ಪ್ರತಿಕ್ರಿಯಿಸೋದಕ್ಕೂ ಬಿಡೋದಿಲ್ಲ. ಮಲಗ್ತೀಯ? ಹಾ. ಅಜ್ಜಿ, ಇಷ್ಟೆಲ್ಲ ಹೇಳಿದ್ದೀಯ, ನಿನಗೆ ಆ ಪರಿಸ್ಥಿತಿ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಹೆಣ ಮಲಗಿಸಿರ್ತಾರೆ, ಕಾಯಿಲೆ ಬಂದು ಸತ್ತದ್ದು. ಮೂಗು ಬಾಯಲ್ಲಿ ನೀರಿರುತ್ತೆ. ಬಂದವರು ಗಾಳಿ ಹಾಕ್ತಾರೆ, ದುಃಖದಲ್ಲಿ ಉತ್ತರೀಯದಲ್ಲಿ ಒರೆಸ್ತಾರೆ. ಇದ್ದಾಗ ಬಾಯಿಗೆ ನೀರು ಬಿಟ್ಟರೋ ಇಲ್ವೋ, ಹೋದ ಮೇಲೆ ಇದು ಮಾಡ್ತಾರೆ. ಇಲ್ಲ, ನಾನಿರ್ತೀನಿ. ದಿಸ್ ವೋಂಟ್ ಹ್ಯಾಪನ್.
ಏನಾದರೂ ಹೇಳೋದಿದೆಯಾ? ಇಷ್ಟೆಲ್ಲ ಮಾತಾಡಿದ್ದು ಒಳಗಿನ ಸಂಕಟ ದುಃಖ ಮುಚ್ಚಿಟ್ಕೊಳ್ಳೋದಿಕ್ಕೆ. ಹೆಚ್ಚು ಕಮ್ಮಿ 50 ವರ್ಷದ ಮೇಲೆ ಈ ಮನುಷ್ಯನ ಜೊತೆ ಬದುಕಿದ್ದೀನಿ. ಕಷ್ಟವೂ ಇತ್ತು, ಸುಖವೂ ಇತ್ತು, ನೋವು ನಲಿವು ಎಲ್ಲ ಇತ್ತು. ನಗು ಅಳು ಕೋಪ ಎಲ್ಲಕ್ಕೂ ಜೊತೆಗಿದ್ದ. ಹೋಗ್ತಿದ್ದ ಹಾಗೆ ಬದುಕು ಖಾಲಿ ಆಗುತ್ತೆ. ಆ ಒಂಟಿತನ ತುಂಬೋದು ಕಷ್ಟ ಕಣೆ. ಈ ಮನುಷ್ಯ ಇರೋವರೆಗೂ ನನಗೊಂದು ಅಸ್ತಿತ್ವ, ಅಧಿಕಾರ, ಸ್ವಾತಂತ್ರ್ಯ. ಹೋದ ಮೇಲೆ ಅದ್ಯಾವುದೂ ಇಲ್ವೇ. ಮಕ್ಕಳು ಕೊಟ್ಟರುಂಟು, ಇಲ್ಲದಿದ್ರೆ ಇಲ್ಲ. ಅಲ್ಲಿ ನಿನ್ನ ಸಹಾಯ ಬೇಕಾಗುತ್ತೆ. ನಂತರದ ಬದುಕಿನ ಬಗ್ಗೆ ಭಯ ಇದೆಯೇ? ಜಗಮಗಾ